ನಮಸ್ಕಾರ, ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ. ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್. ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಸಂಘಟನೆ ಅತ್ಯಂತ ಕ್ರಿಯಾಶೀಲವಾಗಿದ್ದು ಸಾರ್ವಜನಿಕರು ಕಾಂಗ್ರೆಸ್ನತ್ತ ಮುಖ ಮಾಡುತ್ತಿದ್ದಾರೆ. ಆ ಹಿನ್ನೆಲೆಯಲ್ಲಿ ಕೆಂಗೇರಿ ಹಾಗೂ ಬಂಡೇಮಠ ವಾರ್ಡ್ಗೆ ಪರಿಶಿಷ್ಟ ಜಾತಿ ವಿಭಾಗದ ವಿವಿಧ ಪದಾಧಿಕಾರಿಗಳನ್ನು ನೇಮಕ ಮಾಡುವುದರ ಮೂಲಕ ಸಂಘಟನೆ ಇನ್ನಷ್ಟು ಚುರುಕುಗೊಳಿಸಲು ತೀರ್ಮಾನಿಸಿದ್ದೇವೆ ಎಂದು ಯಶವಂತಪುರ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಅಭ್ಯರ್ಥಿ ಪಿ ನಾಗರಾಜ್ ಹೇಳಿದರು. ಪರಿಶಿಷ್ಟ ಜಾತಿ ವಿಭಾಗದ ವಿವಿಧ ಪದಾಧಿಕಾರಿಗಳ ನೇಮಕಾತಿ ಪತ್ರವನ್ನು ವಿತರಿಸಿ ಮಾತನಾಡುತ್ತಿದ್ದ ನಾಗರಾಜ್, ಸಂಘಟನೆ ಬಲಗೊಳ್ಳುತ್ತಿದೆ ಎಂದರು. ಇವತ್ತು ಎಸ್ ಸಿ ಎಸ್ ಟಿ ಘಟಕದ ಏನು ಪದಾಧಿಕಾರಿಗಳನ್ನ ನಮ್ಮ ವೆಂಕಟೇಶ್ವರ ನೇತೃತ್ವದಲ್ಲಿ ಇವತ್ತೆಲ್ಲ ಪದಾಧಿಕಾರಿಗಳು ಮತ್ತು ಕೆಂಗೇರಿ ವಾರ್ಡು ಮತ್ತು ಬಂಡೇಮಠ ವಾರ್ಡದ ಅಧ್ಯಕ್ಷರುಗಳು ಎಲ್ಲ ಪದಾಧಿಕಾರಿಗಳನ್ನ ನೇಮಕ ಮಾಡಿದ್ದೀವಿ ಇವತ್ತು. ಹಾಗೇ ನಾಳೆ ಏನು ವಿಜಯದಶಮಿ ಮತ್ತು ಆಯುಧ ಪೂಜೆ ಇದೆ, ಎಲ್ಲ ನಾಡಿನ ಜನತೆಗೆ ಆಯುಧ ಪೂಜೆ ಮತ್ತು ವಿಜಯದಶಮಿಯ ಶುಭಾಶಯಗಳನ್ನ ತಿಳಿಸ್ತಾ, ಹಾಗೆ ವಿಶೇಷವಾಗಿ ನಮ್ಮ ಯಶವಂತಪುರ ಕ್ಷೇತ್ರದ ಮತದಾರ ಬಂಧುಗಳಿಗೆ ಆಯುಧ ಪೂಜೆ ಮತ್ತು ವಿಜಯದಶಮಿಯ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತು ಈ ಕಾರ್ಯಕ್ರಮನ ನಮ್ಮ ಏನು ಎಲ್ಲ ಹಿರಿಯ ಮುಖಂಡರುಗಳು ಮತ್ತು ಬ್ಲಾಕ್ ಅಧ್ಯಕ್ಷರುಗಳು, ನಮ್ಮ ಎಸ್ ಸಿ ಎಸ್ ಟಿ ಬ್ಲಾಕ್ ಅಧ್ಯಕ್ಷರುಗಳು ಎಲ್ಲರೂ ಸೇರಿ ಇವತ್ತು ಇವ್ರಿಗೆಲ್ಲರನ್ನು ನೇಮಕ ಮಾಡಿದ್ದೀವಿ. ಇವರು ಎಲ್ಲರೂ ಒಂದು ಪಕ್ಷದ ಕಟ್ಟಾಳು ಅಂತೇಳಿ ಅವರೆಲ್ಲ ಕೆಲಸ ಮಾಡೋಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಪರಿಶಿಷ್ಟ ಜಾತಿ ವಿಭಾಗದ ಕಾಂಗ್ರೆಸ್ ಅಧ್ಯಕ್ಷ ಜಿ ವೆಂಕಟೇಶ್ ನೇತೃತ್ವದಲ್ಲಿ ಹಲವು ಪದಾಧಿಕಾರಿಗಳ ನೇಮಕಾತಿ ಪತ್ರ ವಿತರಿಸಲಾಯಿತು. ಕೆಂಗೇರಿ ಬ್ಲಾಕ್ನ ಅಧ್ಯಕ್ಷರಾಗಿ ನೇಮಕೊಂಡ ನನಗೆ ಇದೇ ಮೊದಲ ಬಾರಿಗೆ ಪದಾಧಿಕಾರಿಗಳು ನೇಮಕ ಮಾಡಬೇಕು ಅಂತ ರಾಜ್ಯಾಧ್ಯಕ್ಷ ಆದಿಶಮರಿಗೆ, ಕೆಂಗೇರಿ ಬ್ಲಾಕ್ನ ಅಧ್ಯಕ್ಷರು ಉಪಾಧ್ಯಕ್ಷರುಗಳು ಉಪಾಧ್ಯಕ್ಷರಾದ ಮಾದಯ್ಯ, ಜನರಲ್ ಸೆಕ್ರೆಟರಿ ಎಚ್ ವೆಂಕಟೇಶ್, ವಿ ಎಸ್ ಮೂರ್ತಿ, ವಿ ಮೂರ್ತಿ ಮತ್ತು ಪ್ರಸನ್ನ ಎಚ್ ವೆಂಕಟೇಶ್ ಇವ್ರನ್ನೆಲ್ಲ ನೇಮಕ ಮಾಡಿ ವಾರ್ಡ್ಗೆ ಕೆ ಸಿ ಮುಕುಂದ ಅವ್ರನ್ನ ಕೆಂಗೇರಿ ವಾರ್ಡ್ಗೆ ಬಂಡೇಮಠ ವಾರ್ಡ್ಗೆ ಕೆಂಗೇರಿ ವಾರ್ಡ್ಗೆ ಗಂಗಪ್ಪ ಅವ್ರನ್ನ ನೇಮಕ ಮಾಡಿ ಈ ನಮ್ಮ ಅಭ್ಯರ್ಥಿಯಾದಂಥ ನಾಗರಾಜ್ ಅವ್ರ ಮುಖಾಂತರ ಎಲ್ಲ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಈ ವರ್ಷದ ಮಾರ್ನವಮಿ ಹಬ್ಬದ ಶುಭಾಶಯಗಳು, ಅದನ್ನು ಹಳೆ ಪದ್ಧತಿ ಅಂತಂದರೆ ಮಾರ್ನವಮಿ ಹಬ್ಬ ಅಂತ ಕರೀತಾರೆ ದಸರಾನ. ಇದರ ಶುಭಾಶಯಗಳನ್ನ ಕೋರ್ತಾ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಅನ್ನಿಸ್ಕೊಂಡಿರುವಂಥ ನಾಗರಾಜ್ ಅವರ ನೇತೃತ್ವದಲ್ಲಿ ಇವತ್ತಿನ ದಿವಸ ಬಂಡೇಮಠ ನೂತನವಾಗಿ ಮಾಡಿರುವಂಥ 34ನೇ ನಂಬರ್ನ ವಾರ್ಡ್ ಆದಂತಹ ಬಂಡೇಮಠ ವಾರ್ಡ್ಗೆ ಬ್ಲಾಕ್ ಅಧ್ಯಕ್ಷರಾಗಿ ವೆಂಕಟೇಶ್ವರನನ್ನು ನೇಮಕ ಮಾಡಿರುತ್ತಾರೆ. ಅವರ ಮತ್ತು ನಾಗರಾಜ್ ಅವರ ಆದೇಶದ ಮೇರೆಗೆ ಆ ವಾರ್ಡಿನ ಎಲ್ಲ ನೇಮಕಾತಿಗಳನ್ನ ಇವತ್ತಿನ ದಿವಸ, ಇವತ್ತು ಭಾರಿ ಮಹತ್ವವಾದ ದಿವಸ ನಮ್ಮೆಲ್ಲರಿಗೂ, ನಿಮ್ಮೆಲ್ಲರಿಗೂ ಮಹತ್ವವಾದ ದಿವಸ. ಕಾರಣ ಏನು ಅಂತಂದರೆ ಇವತ್ತು ಅಕ್ಟೋಬರ್ 2 ಗಾಂಧಿ ಜಯಂತಿ, ಮಹಾತ್ಮ ಗಾಂಧೀಜಿಯವರ ಜಯಂತಿ ಜನ್ಮದಿನದ ಶುಭಾಶಯಗಳನ್ನ ಸಹ ಕೋರುತ್ತಾ ಈ ನೂತನವಾಗಿ ಮಾಡಿರುವಂತಹ ಅಭ್ಯರ್ಥಿಗಳು ಅವರವರ ಕಾರ್ಯ ಚಟುವಟಿಕೆಗಳನ್ನು ಅವರ ವಾರ್ಡ್ನಲ್ಲಿ ಹಾಗೂ ಯಶವಂತಪುರನಲ್ಲಿ ನಿರ್ವಹಿಸತಕ್ಕದ್ದು. ಇದನ್ನು ಅವಕಾಶ ಮಾಡಿಕೊಟ್ಟಂಥ ನಿಮ್ಮೆಲ್ಲರಿಗೂ ನಮಸ್ಕಾರಗಳು. ಹೆಸರು ಅರುಂಧತಿ ಜೀರಾಜ ಅಂತ ಅಂದ್ಬಿಟ್ಟು, ಈಗ ಕೆಂಗೇರಿ ಏನು ಬ್ಲಾಕ್ ಕೆಂಗೇರಿ ಬ್ಲಾಕ್ ಅಧ್ಯಕ್ಷ ಆದಂಥ ಜಿ ವೆಂಕಟೇಶ್ ಅವ್ರಿಗೆ ನಮ್ಮೆಲ್ಲರ ಕಡೆಯಿಂದ ಹೃದಯಪೂರ್ವ ವಂದನೆಗಳು ಅರ್ಪಿಸ್ತಾ ಇದ್ದೀವಿ. ಹಾಗೂ ಈ ಭಾಗದ ಯಶವಂತಪುರ ಕ್ಷೇತ್ರದ ಅಭ್ಯರ್ಥಿ ಆಗಿರ್ತಕ್ಕಂಥ ಪಿ ನಾಗರಾಜ್ ಅವ್ರಿಗೆ ಈ ಇವತ್ತೇನು ಮಾರ್ನವಮಿ ಹಬ್ಬ ಅಂತ ಹೇಳ್ತೀವಿ, ಮತ್ತು ಹಾಗೂ ದಸರಾ ಹಬ್ಬದ ಪ್ರಯುಕ್ತ ಗಾಂಧಿ ಜಯಂತಿ ಪ್ರಯುಕ್ತವಾಗಿ ನಮ್ಮ ಈ ಏನು ಸೇರಿದ್ದೀವಿ ವಾರ್ಡ್ ಅಧ್ಯಕ್ಷರುಗಳು ಮತ್ತು ಉಪಾಧ್ಯಕ್ಷರುಗಳು ಎಲ್ಲ ಸೇರಿ ಅವ್ರಿಗೆ ಅಭಿನಂದನೆಗಳು ಅರ್ಪಿಸ್ತಾ ಇದ್ದೀವಿ. ಇವತ್ತೇನು ವಾರ್ಡು ವಿಂಗಡಣೆ ಆಗಿದ್ದಾಗ, ಕೆಲವು ಬದಲಾವಣೆ ಆಗಿದ್ದಾಗ ಆ ಥರ ಎಲ್ಲರಿಗೂ ವಾರ್ಡ್ನಲ್ಲಿ ವಿಂಗಡಣೆ ಮಾಡಿ ಎಲ್ಲರಿಗೂ ನಾವು ಪದಾಧಿಕಾರಿಗಳು ಮಾಡಿದ್ದೀವಿ. ಎಸ್ ಸಿ ಘಟಕದಿಂದ ಮತ್ತು ಮೈನಾರಿಟಿ ಘಟಕದಿಂದ ಜನರಲ್ಲಾಗಿ ಎಲ್ಲ ಮಾಡಿದ್ದಾರೆ. ಇವತ್ತು ಎಸ್ ಸಿ ಘಟಕದಿಂದ ಜಿ ವೆಂಕಟೇಶ್ ಅವರು ಪದಾಧಿಕಾರಿಗಳಿಗೆ ನೇಮಕಾತಿಯನ್ನು ಕೊಟ್ಟು ಇವತ್ತು ಅವ್ರ ಉದ್ಯೋಗಗಳು ಏನೇನು ಅಂತ ಅವ್ರು ಕೊಟ್ಟಿದ್ದೀವಿ, ಆ ಮುಖಾಂತರದಲ್ಲಿ ಸಂಘಟನೆ ಭದ್ರ ಮಾಡ್ತಕ್ಕಂಥ ಹೆಚ್ಚಿನ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ವಾರ್ಡ್ ಅಧ್ಯಕ್ಷರುಗಳು ಮತ್ತು ಬ್ಲಾಕ್ ಅಧ್ಯಕ್ಷರುಗಳು ಮತ್ತು ಪದಾಧಿಕಾರಿಗಳು ಮತ್ತು ಕಾರ್ಯದರ್ಶಿಗಳಿಗೆ ಪ್ರತಿಯವ್ರಿಗೂ ನನ್ನ ಒಂದೆರಡು ಕಿವಿ ಮಾತು ಹೇಳ್ತಾ ನನ್ನ
ಕಾಂಗ್ರೆಸ್ ಜಿಲ್ಲಾ ಘಟಕದ ಮುಖಂಡ ಅರುಂಧತಿ ಜಿ ರಾಜ್, ಸನಾವುಲ್ಲಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.